ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತೀನಿ ನೀವು ಬರೀ ಫೇಕ್ ಫೇಕ್ ಸರ್ಕಲ್ ಹಾಕ್ತಾರೆ, ಬರೀ ಫೇಕ್ ಫೇಕ್ ಅಂತ. ಈಗ ಮಂಗಳೂರಿನ ಸ್ಟುಡಿಯೋ ಕೂಡ ಸರ್ಕಲ್ ಅನೌನ್ಸ್ ಮಾಡಿದೆ, ಇದು ಕೂಡ ಸರ್ಕಲ್ ಬಂದುಬಿಟ್ಟು ವೆಬ್ಸೈಟಲ್ಲಿ ಅವೈಲೇಬಿಲಿಟಿ ಇಲ್ಲ ಅನ್ನೋ ಕೂಡ ಹೋಗಿ ಚೆಕ್ ಮಾಡಿದೆ. ಆದರೆ ಇದು ಕೂಡ ಎಲ್ಲ ಪ್ರಾಂಶುಪಾಲರಿಗೆ ಕೊಟ್ಟಿರೋದು, ಮಂಗಳೂರು ಯೂನಿವರ್ಸಿಟಿ ಯಾವ್ಯಾವ ಪ್ರಾಂಶುಪಾಲ ಇದ್ದಾರೆ ಅವ್ರಿಗೆ ಹೊರಡಿಸಿರೋದು. ಯಾವ ವಿದ್ಯಾರ್ಥಿಗಳನ್ನ ನಂಬ್ತೀರ ಅವರು ನೋಡಿ, ಯಾರು ವಿದ್ಯಾರ್ಥಿಗಳನ್ನ ನಂಬಲ್ಲ ಅವರು ನಿಮ್ಮ ಮಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ ಅಥವಾ ನಿಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಬರೋವರೆಗೂ ಕಾಯಬೇಕಾಗುತ್ತೆ. ಪ್ರಮೋಷನ್ ಕೂಡ ಕನ್ಫರ್ಮ್ ಆಗಿದೆ, ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ಯಾರು ನಂಬಲ್ಲ, ನಂಬೋರು ನಂಬೋದು, ನಂಬದಿರೋರು ಅವರು ತಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಬರೋವರೆಗೂ ಕಾಯಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಮಂಗಳೂರು ಯೂನಿವರ್ಸಿಟಿ ಪ್ರಾಂಶುಪಾಲರು ಮಂಗಳೂರು ವಿಶ್ವವಿದ್ಯಾಲಯ ಒಳಪಟ್ಟ ಎಲ್ಲ ಸಾಹಿತ್ಯ ಕಾಲೇಜುಗಳಿಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂದರೆ, ವಿಷಯ ಬಂದುಬಿಟ್ಟು 2020-21 ಸಾಲಿನ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳನ್ನು ಮುಂದಿನ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡೋ ಕೊರತು. ಅಂದರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳನ್ನ ನೆಕ್ಸ್ಟ್ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡೋಕ್ಕೆ ಆದೇಶವನ್ನು ಹೊರಡಿಸಿದ್ದೀವಿ ಅಂತ ಕೊಟ್ಟಿದ್ದಾರೆ. ಕೋವಿಡ್ ಹಿನ್ನೆಲೆ ಸೆಪ್ಟೆಂಬರ್ 2020 ವಿಶ್ವವಿದ್ಯಾಲಯ ಜೊತೆಗೂಡಿ ಪರೀಕ್ಷಾ ವಿಧಾನ ಸಹಕರಿಸುವುದಕ್ಕೆ ಸ್ಮರಿಸಿದ್ದೇವೆ. COVID-19 ಎರಡನೇ ಹಿನ್ನೆಲೆಯಲ್ಲಿ 2020-21 ಶೈಕ್ಷಣಿಕ ವರ್ಷದ ಪದವಿ ಮಟ್ಟದ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ವರಿತಪಡಿಸಿ ವಿದ್ಯಾರ್ಥಿಗಳು 2021 ಸಾಲಿನ ವರ್ಷದ UGC ಮಾರ್ಗಸೂಚಿಯಂತೆ ನಿರ್ದೇಶನ ನೀಡಿರುತ್ತೇವೆ. ಅಂದರೆ 2021-22 ಸಾಲಿನ ಅಂತಿಮ ವರ್ಷ ಬಾರ್ ಸೆಮಿಸ್ಟರ್ ಹೊರತುಪಡಿಸಿ, ಅಂದರೆ ಫೈನಲ್ ಇಯರ್ ಹೊರತುಪಡಿಸಿ ಬೇರೆ ಬೇರೆ ಯಾವ ಸೆಮಿಸ್ಟರ್ ಇರುತ್ತೆ ಅದಕ್ಕೆ UGC ಗೈಡ್ನೆಸ್ ಪ್ರಕಾರ ನಾವು ಪ್ರಮೋಟ್ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಅಂದರೆ 2 ಮತ್ತು 4ನೇ ಸೆಮಿಸ್ಟರ್ ಹಾಗೂ BHM ಕೋರ್ಸ್ಗೆ 6ನೇ ಸೆಮಿಸ್ಟರ್ ಮತ್ತು ಸ್ನಾತಕೋತ್ತರ ಪದವಿ 2ನೇ ಸೆಮಿಸ್ಟರ್ ಹಾಗೂ MCA ಕೋರ್ಸ್ನ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿದೆ. ಅಂತಿಮ ವರ್ಷ ಬಾರ್ ಸೆಮಿಸ್ಟರ್ ಫಲಿತ ಹೊರತುಪಡಿಸಿ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಸೆಮಿಸ್ಟರ್ ಪಡೆದ ಅಂಕದಲ್ಲಿ ಶೇಕಡಾ 50% ಮತ್ತು ಅವರಿಗೆ ಕೂಡ MCA ಕೋರ್ಸ್ 3ನೇ ಸೆಮಿಸ್ಟರ್ ಮತ್ತು ಪ್ರಸಕ್ತ ವರ್ಷದ ಆಂತರಿಕ ಅಂಕಗಳನ್ನು ಶೇಕಡಾ 50% 1ನೇ ತಾರೀಕು ಕಳಿಸಿ ಮುಂದಿನ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಲಾಗಿರುತ್ತೆ. ಸೇಮ್ ಸಿಂಪಲ್ಲು ಅದೇ, ಇಂಟರ್ನಲ್ ಮಾರ್ಕ್ಸ್ದು 50% ಮತ್ತು ಹಳೆ ಸೇಮ್ದು ನಿಮ್ಮದು 50% ಕೊಡಿ, ನಾವು ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಆದೇಶ ಮಾಡ್ತಿದ್ದಾರೆ. ಅದಕ್ಕಾಗಿ UGC ಮಾರ್ಗಸೂಚಿ ಪ್ರಕಾರ ನಾವು ಫಲಿತಾಂಶ ಕೊಡ್ತೀವಿ. ಯಾವ್ಯಾವ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿರ್ತಾರೆ ಅವ್ರಿಗೆ ಎಕ್ಸಾಮ್ ಮಾಡ್ತೀವಿ, ಇವನ್ ಸಮಯ ನಾವು ಪ್ರಮಾಣ ಪಡ್ತೀವಿ ಅಂತ ಗೈಡ್ನೆಸ್, ಅಫಿಷಿಯಲ್ ಗೈಡ್ನೆಸ್ ಕೊಡಿಸಿದ್ದಾರೆ. ಇದು ನಿಮಗೆ ಗೈಡ್ನೆಸ್ ಬೇಕಾದರೆ ನನ್ನ ಇದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ದು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ಗೆ ಕ್ಲಿಕ್ ಮಾಡಿ ನೀವು ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಈ ನೋಟಿಫಿಕೇಶನ್ ಬೇಕಾದರೆ, ಅಂದರೆ ಇದು ಮಂಗಳೂರು ಯೂನಿವರ್ಸಿಟಿದ್ದು ಬೇಕಾದರೆ. ಇನ್ನು ವಿದ್ಯಾರ್ಥಿಗಳು ಬೇಕಾದರೆ ಮಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ ಹೋಗಿ ನೋಡ್ಬೋದು, ಅಲ್ಲಿ ಅವೈಲೇಬಿಲಿಟಿ ಇರಲ್ಲ ಯಾಕಂದರೆ ಇದು ಪ್ರಾಂಶುಪಾಲರಿಗೆ ಕಳಿಸಿರೋದು, ಇದು ಕೂಡ ಮಂಗಳೂರು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಅವೈಲೇಬಿಲಿಟಿ ಇಲ್ಲ, ಅದು ಯಾವಾಗ ಅವೈಲೇಬಿಲಿಟಿ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವ ವಿದ್ಯಾರ್ಥಿಗಳನ್ನ ನಂಬ್ತೀರ ಅವರು ವೇಯ್ಟ್ ಮಾಡಿ, ಯಾರು ವಿದ್ಯಾರ್ಥಿಗಳು ನಂಬಲ್ಲ ಅವರು ಸರ್ಕಲಲ್ಲಿ ಕಾಯಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.